ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು. ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು. ವ್ಯಕ್ತಿಗತ ಟೀಕೆ ನಿಂದನೆ ಸಲ್ಲದು. ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು. ಮಾತನಾಡುವಾಗ ಸಮಯ ಪ್ರಜ್ಞೆಯ ಅವಶ್ಯಕ. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕ ಮಾತುಗಳು ಬೇಡ. ಮಾತು ಸ್ಪಷ್ಟವಾಗಿರಬೇಕು. ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆಂದು ಗಮನಿಸಬೇಕು. ಮುಖ ಗಂಟಿಕ್ಕಿ ಮಾತನಾಡಬಾರದು. ಮಾತು ವಾದ ಮಾಡುವಂತಿರ ಮಾತಿನಲ್ಲಿ ಅಹಂ ಇರಬಾರದು. ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆ ತೋರಿಸಬೇಕು. ಮಾತು ತಿಳಿಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು. ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು. ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಎಂಥವರ ಸ್ನೇಹ ಬೇಕಾದರೂ ಸಂಪಾದಿಸಬಹುದು, ಅಲ್ಲದೆ ಒಳ್ಳೆಯ ಮಾತುಗಾರರು ಆಗಬಹುದು. Please subscribe to my channel. Thanks for watching the video, guys. Also, hit the bell icon and also share these videos with your friends too. Anyways, thank you again for watching, guys. Love you guys and take care. Have a great day. Facebook nalli Kannada motivation channel anno page create madidini. Al hogi aa page na follow mari alli ide tara video galanna haaktini. So please go follow it on Facebook. Thank you again for watching. Bye.